ಚಿರು ಅಗಲಿಕೆಯಿಂದ ನೋವನ್ನು ಅನುಭವಿಸುತ್ತಿರುವ ನಟ ಧ್ರುವ ಸರ್ಜಾ ಪ್ರತಿ ತಿಂಗಳು ಅಣ್ಣನ ಸಮಾಧಿಯ ಬಳಿ ಹೋಗಿ ತನ್ನ ದುಃಖವನ್ನ ತೋಡಿಕೊಂಡು ಅಣ್ಣನನ್ನ ಮಾತನಾಡಿಸಿ ಬರ್ತಾರೆ ಅಷ್ಟಕ್ಕೂ ಚಿರು ಸರ್ಜಾ ಅವರ ಸಮಾಧಿ ಹೇಗಿದೆ ಅಣ್ಣನಿಗೋಸ್ಕರ ಧ್ರುವ ಸರ್ಜಾ ಏನ್ ಮಾಡಿದ್ದಾರೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಒಂದು ವರ್ಷ ಕಳೆದ ನಂತರ ಚಿರು ಸರ್ಜಾ ಅವರ ಸಮಾಧಿ ನಿರ್ಮಾಣ ಕಾರ್ಯ ಕೆಲವು ತಿಂಗಳ ಹಿಂದೆಯಷ್ಟೇ ಶುರುವಾಯಿತು ನಟ ಧ್ರುವ ಸಜ್ಜ ಹಾಗೂ ಪತ್ನಿ ಪ್ರೇರಣಾ ಮುಂದೆ ನಿಂತು ಸಮಾಧಿಯ ಭೂಮಿ ಪೂಜೆಗೆ ಚಿರು ಸಮಾಧಿಯನ್ನ ತಾತ್ಕಾಲಿಕವಾಗಿ ಶೆಡ್ನಂತೆ ನಿರ್ಮಿಸಿದ್ದರು ಈಗ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ ಅಣ್ಣ ಅರಮನೆಯಲ್ಲಿ ಸುರಕ್ಷಿತವಾಗಿ ಇರಬೇಕು ಎನ್ನುವ ಮನಸ್ಸನ್ನ ಹೊಂದಿರುವ ಧ್ರುವ ಸಚ್ಚ ಸಮಾಧಿಯ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿ ನಿರ್ಮಿಸಿ ಸ್ಮಾರಕವನ್ನ ಮಾಡಿದ್ದಾರೆ ಜೊತೆಗೆ ಬಾಲ್ಯದ ಫೋಟೋದಿಂದ ಹಿಡಿದು ಪ್ರತಿಯೊಂದು ಸಿನಿಮಾಗಳ ಫೋಟೋಗಳನ್ನು ಅಳವಡಿಸುವ ಕಾರ್ಯ ಭರದಿಂದ ಇದೆ ಒಂದು ಮ್ಯೂಸಿಯಂ ರೀತಿ ಮಾಡಿ ಚಿರಂಜೀವಿ ಸರ್ಜಾ ಅವರ ಸ್ಮಾರಕದಲ್ಲಿ ಅಣ್ಣನ ನೆನಪಿನ ವಸ್ತುಗಳನ್ನು ಇಡುವಂತಹ ಎಲ್ಲ ಪ್ಲಾನ್ ಅನ್ನು ಧ್ರುವ ಸರ್ಜಾ ನಡೆಸಿದ್ದಾರೆ ವಾರಕ್ಕೊಮ್ಮೆ ಅಣ್ಣನ ಸಮಾಧಿಯ ಬಳಿ ಭೇಟಿ ನೀಡುವ ಧ್ರುವ ಅವರು ಸ್ವಲ್ಪ ಹೊತ್ತು ಅಲ್ಲೇ ಕಣ್ಣೀರು ಹಾಕುತ್ತಾ ಅಣ್ಣನೊಂದಿಗೆ ಮಾತನಾಡಿ ನಂತರ ಚಿರು ಅವರ ನೆನಪನ್ನ ಹೊತ್ತು ಮನೆಗೆ ಹೋಗುತ್ತಾರೆ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು